ಮದುವಾಗ ಆಗದಲ್ಲ ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರು ಅಲ್ಲ ಕೇಳಿ ದೇವೇಗೌಡರು ಇದ್ದಾಗ ಮುಸ್ಲಿಮ್ಸಿಗೆ ಕೊಟ್ಟಂತ 4% ರಿಸರ್ವೇಶನ್ ಸಂವಿಧಾನಬದ್ಧವಾಗಿ ಕಮಿಟಿ ರಚನೆ ಮಾಡಿ ಆ ಕಮಿಟಿ ರಿಪೋರ್ಟ್ ತಗೊಂಡು ಅದನ್ನ ಅಂಗೀಕರಿಸಿದ್ದು. ಯಡಿಯೂರಪ್ಪ ಇದ್ದಾಗಲೇ ತೆಗಿಯಕಾಗಿಲ್ಲ, ಅದು ಬೊಮ್ಮಾಯಿ ಬಂದ ತೆಗಿತಾರೆ. ಯಾಕಂದ್ರೆ ಒರಿಜಿನಲ್ ಆರ್ ಎಸ್ ಎಸ್ ಇದ್ದಾಗ ಯಡಿಯೂರಪ್ಪನವ್ರು ಕರೆಕ್ಟಾಗಿ ಮಾಡಿದ್ರು. ಏನು ಬೊಮ್ಮಾಯಿ ಅಡಬರ್ಕಿ ಆರ್ ಎಸ್ ಎಸ್ ಅರ್ಧ ಅದು ಅರ್ಧ ಇದು, ಹಂಗಾಗಿ ಲಾಯಲ್ಟಿ ತೋರಿಸೋದಕ್ಕೆ ಬಸವಕೃಪ ಬಿಟ್ಟು ಕೇಶವಕೃಪದ ಗುಲಾಮ್ ರಾಯಕ್ ಹೊಂಟಾರ, ನಡೆಯೋದಿಲ್ಲ ಅದು. ಇವತ್ತು ಮೀಸಲಾತಿ ಏನದ ಇದನ್ನು ಶುರು ಮಾಡಿದ್ದು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದು ದೇವೇಗೌಡರು, ನಾಯಕ ಸಮಾಜಕ್ಕೆ ಮೀಸಲಾತಿ ಚಂದ್ರಶೇಖರ್ ಪ್ರಧಾನಮಂತ್ರಿ ಇದ್ದಾಗ, ವಾಲ್ಮೀಕಿ ಸಮಾಜಕ್ಕೆ ಎಷ್ಟೇ ಲಾಕ್ಷಿತ್ತು ದೇವೇಗೌಡರು. ಇವತ್ತು ಎಷ್ಟಿಗೆ ಮೀಸಲಾತಿ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾವೇನು ಹೇಳ್ತೀವಿ ಸರ್ಕಾರಕ್ಕೆ, ಮೀಸಲಾತಿ ಬಗ್ಗೆ ಸಮಗ್ರವಾಗಿ ಒಂದು ಚರ್ಚೆ ಆಗಬೇಕು. ಈಗ ಬೇಡ ಜಂಗಮರು ಕೇಳ್ತಾ ಇದ್ದಾರೆ, ಎಸ್ ನೀವು ಅದ್ರ ಬಗ್ಗೆ ಕೇಳಿ ಅವ್ರಿಗೆ ಮಾತಾಡಿ ಒಂದು ಸಮಿತಿ ಮಾಡಿರಿ. ಈಗ ಮಾದರ ದಂಡವರ ಅವ್ರು ಕೇಳ್ತಾ ಇದ್ದಾರೆ, ದಲಿತರಲ್ಲಿ ಇವತ್ತೈದು ದಿವಸ ಒಳ ಮೀಸಲಾತಿ ಕೇಳ್ತಾ ಇದ್ದಾರೆ, ಪಂಚಮ ಶಾಲೆಯಲ್ಲಿ ಒಳ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ. ನಿಮಗೆ ಸರ್ಕಾರಕ್ಕೆ ದಿಕ್ಕಿಲ್ಲ, ದೇಶ ಇಲ್ಲ, ನಿಮಗೊಂದು ಗುರಿ ಇಲ್ಲ. ನೀವು ಸ್ಪಷ್ಟವಾಗಿ ಹೇಳಿ ನಮ್ಮದು ಮೀಸಲಾತಿ ನೀತಿ ಇದು, ಇಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ, ಒಂದು ಜುಡಿಷಿಯಲ್ ಕಮಿಷನ್ ನೇಮಕ ಮಾಡಿ ಈ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿ. ಬೇಡ ಜಂಗಮರ ಬಗ್ಗೆ ನಾನು ಹೇಳಿದ್ ಅವ್ರು ಎಷ್ಟು ಅದಾರೋ ಅಂತ ಫಸ್ಟ್ ನೀವು ಸೆನ್ಸಸ್ ತಗೊಳ್ರಿ. ಜಂಗಮರು ಏನು ಇಡೀ ಲಿಂಗಾಯತರು ಕೇಳ್ತಾ ಇಲ್ಲ, ಬೇಡ್ಕೊಂಡು ತಿಂತಕ್ಕಂಥ ಜಂಗಮರು ಏನಿದ್ದಾರೆ ಎಷ್ಟು ಅದಾರ ಅಂತ ಫಸ್ಟ್ ತಗೊಳ್ರಿ. ನೀವು 1 ಲಕ್ಷ ಅದಾರೋ 2 ಲಕ್ಷ ಅದಾರೋ 3 ಲಕ್ಷ ಅದಾರೋ ಅದ್ರ ಸೆನ್ಸಸ್ ಫಸ್ಟ್ ನೀವು ತಗೊಳ್ರಿ. ತಗೊಂಡು ಆದ ಮ್ಯಾಗ ಅವರು